ಗಿರಿಜಾವ್ರೆ, ನೀವ್ ಏನ್ ಹೇಳ್ತಾ ಇದ್ದೀರಾ? ಯಾವ ವಿಷಯ? ನಂಗೇನು ಅರ್ಥ ಆಗ್ತಾ ಇಲ್ಲ. ಏನ್ ಕುಚದೋಷ? ಏನಾಗಿದೆ ಈಗ? ಏನ್ ಮಾತಾಡ್ತಾ ಇದ್ದೀರಾ? ಏನು ಮಾತಿಲ್ಲ ಇನ್ಮೇಲಿಂದ. ಈ ಮದ್ವೆ ನಡೆಯೋದಿಲ್ಲ ಅಷ್ಟೇ. ಹೇಗಾದ್ರೂ ಈ ಮದ್ವೆ ಆಗ್ಲೇಬೇಕು. ನೋಡಿ ಅನುರಾಧ ಅವ್ರೆ, ನನ್ ಮಗನ್ಗೆ ಕುಜದೋಷ ಇರೋ ಹುಡುಗಿ ಜಾತಕ ಬೇಕಾಗಿತ್ತು. ನೀವು ಸುರಕ್ಷಾಗೆ ಕುಜದೋಷ ಇದೆ ಅಂತ ಸುಳ್ಳು ಹೇಳಿ ಸುಳ್ಳು ಜಾತಕ ತೋರಿಸಿ ಮೋಸ ಮಾಡಿದ್ದೀರಾ. ನನ್ ಮಗನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ಹಾಗೆಲ್ಲ ಮದ್ವೆ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಮದ್ವೆ ನಡೆಯೋದಿಲ್ಲ ಅಂದ್ಮೇಲೆ ನಡೆಯೋದಿಲ್ಲ. ರಾಶಿ ಬಂದು ಅಮ್ಮನ್ನ ಹತ್ಕೊಂಡು ಕರ್ಕೊಂಡು ಹೋದ್ಲು ಅಂದ್ರೆ ಏನೋ ಆಗಿರುತ್ತೆ. ಏನಾಗಿರ್ಬೋದು? ಯಾಕಕ್ಕ ಏನೇನೋ ಯೋಚನೆ ಮಾಡ್ತೀಯಾ, ಸುಮ್ನೆ ಟೆನ್ಷನ್ ಮಾಡ್ಕೋತೀಯಪ್ಪ. ರಾಶಿ ಅಕ್ಕ ಬೆಳಗ್ಗೆ ಎಲ್ಲ ಕಾಣಿಸ್ತಾ ಇರ್ಲಿಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೊಂಡಿದ್ವಿ. ಅವಳು ಬಂದ್ಲು, ಈಗ ನೀನ್ ಟೆನ್ಷನ್ ಮಾಡ್ಕೋತಿದ್ಯ. ಸುರಕ್ಷಾ, ನೀವ್ ವರಿ ಮಾಡ್ಕೊಳ್ಳೋಂಥದ್ದು ಏನು ಆಗಿರಲ್ಲ, ಸರಿನಾ? ಅಮ್ಮ ಯಾಕೆ ಹಾಗೋದ್ರು? ಏ ಬರ್ತಾರೆ ಬಿಡೋ, ಮದ್ವೆ ಅಂದ್ಮೇಲೆ ಏನಾರು ಮಾತುಕತೆ ಇದ್ದೇ ಇರತ್ತೆ. ಇಲ್ಲ ಇಲ್ಲ, ಏನೋ ಟೆನ್ಷನ್ ಮಾಡ್ಕೊಂಡಾಗಿತ್ತು ಅಮ್ಮ. ನಾನೊಂದ್ಸಲ ಒಬ್ಬಟ್ಟು ಮಾತಾಡ್ಕೊಂಬರ್ತೀನಿ. ಏ ಅದೆಲ್ಲ ಹೆಂಗಸರು ವ್ಯವಹಾರ ಕಣಯ್ಯ, ನಾವೆಲ್ಲ ಅದಕ್ಕೆಲ್ಲ ಹೋಗ್ಬಾರ್ದು. ಅವ್ರದ್ದೇನೋ ಕೊಡೋದು ತಗೊಳ್ಳೋದು ಶಾಸ್ತ್ರಗಳಿರುತ್ತೆ. ನೀನು ಕೂತ್ಕೋ, ಅವ್ರು ಬರ್ತಾರೆ. ನೋಡು, ನೀನು ಮದುವೆ ಗಂಡು, ಹಂಗೆ ಸುಮ್ಮ ಸುಮ್ಮನೆ ಎಲ್ಲ ಓಡಾಡಬಾರ್ದು, ಇಲ್ಲೇ ಕೂತಿರ್ಬೇಕು ಅಷ್ಟೇ. ಅದೇ ತಾತ, ಮದುವೆ ಗಂಡು ನಾನು ರೆಡಿ ಆಗ್ತಿದ್ದೀನಿ. ಅಮ್ಮ ಯಾಕೆ ಇಲ್ಲಿಲ್ಲ? ಅಮ್ಮ ಇಲ್ಲಿಗೆ ಬರದೆ ಹೊರಗಡೆ ಇದ್ದಾಳೆ ಅಂದರೆ ಅಲ್ಲಿ ಏನೋ ಇಂಪಾರ್ಟೆಂಟ್ ವಿಷಯ ನಡೀತಾ ಇದೆ ಅಂತ ಅರ್ಥ. ಅದಕ್ಕೆ ನಾನು ಹೋಗ್ತೀನಿ ಅಂದಿದ್ದು. ನೋಡಯ್ಯ ಮಿಥುನ್, ನೀನು ಇಲ್ಲೇ ಇರಬೇಕಷ್ಟೇ. ಮದ್ವೆ ನಿಲ್ಸದೆ ತಪ್ಪಾಗುತ್ತಲ್ವಾ? ಈ ಮದ್ವೆ ಆಗ್ಲೇಬೇಕಿತ್ತು, ಆದ್ರೆ ಅದ್ಯಾಕೋ ಟೈಮೇ ಸರಿ ಇಲ್ಲ ಅನ್ಸುತ್ತೆ.